ಎಲ್ಲರಿಗೂ ನಮಸ್ಕಾರ. ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ 14 ಸೆಷನ್ಗೆ ತಮಗೆಲ್ಲ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ನಾವು ಯೂನಿಟ್ 2 ಕಾನ್ಸೆಪ್ಟ್ಸ್ ಆಫ್ ಕಾಸ್ಟ್ ಅಂಡ್ ಇಟ್ಸ್ ಅಸರ್ಟೈನ್ಮೆಂಟ್ ಈ ಒಂದು ವಿಷಯದ ಬಗ್ಗೆ ನಾವು ಸೆಷನ್ 14ನಲ್ಲಿ ತಿಳ್ಕೊಳ್ಳೋಣ. ಕಳೆದ ಸೆಷನ್ನಲ್ಲಿ ಸೆಷನ್ 13ನಲ್ಲಿ ನಾವು ಹೌ ಟು ಪ್ರಿಪೇರ್ ಕಾಸ್ಟ್ ಶೀಟ್, ಒಂದು ಸಿಂಪಲ್ ಪ್ರಾಬ್ಲಮ್ನ ತೆಗೆದುಕೊಂಡು ಯಾವ ರೀತಿ ನಾವು ಸಿಂಪಲ್ ಕಾಸ್ಟ್ ಶೀಟನ್ನು ಕಾಸ್ಟ್ ಸ್ಟೇಟ್ಮೆಂಟನ್ನು ರೆಡಿ ಮಾಡೋದು ಅಂತ ನೋಡಿದ್ವಿ. ಅದೇ ರೀತಿ ಈ ಕ್ಲಾಸಲ್ಲೂ ಸಹ ನಾವು ಹೌ ಟು ಪ್ರಿಪೇರ್ ಕಾಸ್ಟ್ ಶೀಟ್ ಬೈ ಟೇಕಿಂಗ್ ಸಿಂಪಲ್ ಪ್ರಾಬ್ಲಮ್. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದೀನಿ, ಇಲ್ಲಿ ಹಲವಾರು ಜನಗೆ ನಿಮಗೆ ಗೊಂದಲ ಇದೆ. ಸೊ ನೀವು ಕೊಟ್ಟಿರೋ ಇನ್ಫಾರ್ಮೇಷನನ್ನು ನಾವು ಪ್ರೈಮ್ ಕಾಸ್ಟ್ಗೆ ಮೊದಲು ಏನು ತೊಗೋಬೇಕು, ವರ್ಕರ್ಸಲ್ಲಿ ಏನು ತೊಗೋಬೇಕು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ಯಾವ ತೊಗೋಬೇಕು. ಸೊ ಹಾಗಾಗಿ ಈ ಒಂದು ಫಾರ್ಮ್ಯಾಟ್ ಏನಿದೆ ನೀವು ಪ್ರತಿ ಟೈಮ್ ನೋಡಬೇಕಾಗುತ್ತೆ. ಸೊ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಹಾಗೆಯೇ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕಾನ್ಸ್ಟಿಟ್ಯೂಟ್ಸ್ ಪ್ರೈಮ್ ಕಾಸ್ಟ್. ಅದೇ ರೀತಿ ಅದಕ್ಕೆ ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್, ವರ್ಕ್ ಓವರ್ ಹೆಡ್ ಆಡಿದರೆ ಆ್ಯಡ್ ಮಾಡಿದರೆ ನಮಗೆ ವರ್ಸ್ ಕಾಸ್ಟ್ ಸಿಗುತ್ತೆ. ಅದಕ್ಕೆ ನಾವು ವರ್ಸ್ ಕಾಸ್ಟ್ಗೆ ನಾವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಆ್ಯಡ್ ಮಾಡಿದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಅದಕ್ಕೆ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಡ್ ಓವರ್ ಹೆಡ್ನ ಆ್ಯಡ್ ಮಾಡಿದರೆ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿತೀವಿ. ಸೊ ಪ್ರಾಬ್ಲಮಲ್ಲಿ ನಿಮಗೆ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿರ್ತಾನೆ, ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಇಸ್ ಪ್ರಾಫಿಟ್. ಸೊ ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಹಾಗೆಯೇ ಲಾಸ್ಟ್ ಕ್ಲಾಸ್ ಹೇಳ್ತಾ ಇದ್ದೆ ನಿಮಗೆ, ನಿಮ್ಮ ಪ್ರಾಬ್ಲಮಲ್ಲಿ ನಿಮಗೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಟ್ಟಿದ್ದಾನೆ, ಪರ್ಚೇಸಸ್ ಕೊಟ್ಟಿದ್ದಾನೆ, ಕ್ಯಾರೇಜ್ ಆನ್ ಪರ್ಚೇಸ್ ಕೊಟ್ಟಿದ್ರೆ ನೀವು ಯು ಹ್ಯಾವ್ ಟು ಕಂಪ್ಯೂಟ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ನೀವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಿಮ್ಮ ಪ್ರಾಬ್ಲಮಲ್ಲಿ ಫಸ್ಟ್ ಪ್ರೈಮ್ ಕಾಸ್ಟಲ್ಲಿ ಫಸ್ಟ್ ನೀವು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್. ಅದು ಯಾವ ರೀತಿ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ತಗೊಳ್ಳಿ, ಆ್ಯಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಅದಕ್ಕೆ ಕ್ಯಾರೇಜ್ ಏನಾದ್ರು ಇದ್ರೆ ಪರ್ಚೇಸಸ್ ಸಂಬಂಧಪಟ್ಟಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಯು ವಿಲ್ ಗೆಟ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್. ಸೊ ದಿಸ್ ಇಸ್ ನಂಬರ್ 1. ಸೊ ನಿಮ್ಮ ಪ್ರಾಬ್ಲಮಲ್ಲಿ ನಿಮಗೆ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ರೆ ಪ್ರೈಮ್ ಕಾಸ್ಟ್ಗೆ ನೀವು ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್, ಅದಕ್ಕೆ ನೀವು ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡಿ, ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ಅದು ಯು ವಿಲ್ ಗೆಟ್ ವರ್ಕ್ಸ್ ಕಾಸ್ಟ್. ಅಥವಾ ಸೇಲ್ ಆಫ್ ಫ್ಯಾಕ್ಟ್ರಿ ಸ್ಕ್ರ್ಯಾಪ್ ಅಂತ ಏನಾದರೂ ಕೊಟ್ಟಿದ್ರೆ ನಿಮಗೆ ಅದನ್ನು ಲೆಸ್ ಮಾಡಬೇಕಾಗುತ್ತೆ. ಫ್ಯಾಕ್ಟ್ರಿ ಸ್ಕ್ರ್ಯಾಪ್ ಸೇಲ್ ಮಾಡೋದ್ರಿಂದ ನಿಮಗೆ ಇನ್ಕಮ್ ಬರುತ್ತೆ, ಅದನ್ನು ಲೆಸ್ ಮಾಡಿ. ಹಾಗೆಯೇ ನಿಮಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಹಾಗೆಯೇ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ರೆ ಪ್ರಾಬ್ಲಮಲ್ಲಿ ಅದನ್ನು ಎಲ್ಲಿ ಮಾಡ್ತೀರಾ? ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಲ್ವಾ, ಅದಕ್ಕೆ ನೀವು ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆ್ಯಡ್ ಮಾಡಿ, ಹಾಗೆಯೇ ಬಂದಿರೋ ಒಂದು ಅಮೌಂಟ್ಗೆ ನೀವು ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಯು ವಿಲ್ ಗೆಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಈ ಒಂದು ಫಾರ್ಮುಲಾ ಏನಿದೆ ಇವನ್ನೆಲ್ಲ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಸೊ ಅದೇ ರೀತಿ ಸ್ಟೇಟ್ಮೆಂಟ್ ಆಫ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ನಿಮಗೆ ಗೊತ್ತೇ ಇದೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನೀವು ಏನು ಕಂಡುಹಿಡಿತೀರಾ? ಅದ್ರ ಕೆಳಗಡೆ ನೀವು ಸೇಲ್ಸ್ ಪ್ರೈಸ್ ಹಾಕ್ಕೊಳ್ಳಿ, ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಯು ವಿಲ್ ಗೆಟ್ ಪ್ರಾಫಿಟ್. ಸೊ ದಿಸ್ ಇಸ್ ರಿಗಾರ್ಡಿಂಗ್ ರಿವಿಷನ್. ಓಕೆ, ಇದು ಸಂಬಂಧಪಟ್ಟಂತೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ಇದನ್ನು ಪ್ರತಿ ಟೈಮ್ ರಿವಿಷನ್ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಓಕೆ, ಸೊ ಈಗ ನಾನು ಮೊದಲು ನಾನು ನಿನ್ನೆ ಹೇಳಿದ್ನಲ್ವಾ, ನಿನ್ನೆ ಡಿಸ್ಕಷನ್ ಮಾಡಿದ್ವಿ, ಆ ಪ್ರಾಬ್ಲಮ್ ಮೊದಲು ಮಾಡೋಣ, ಅದ್ರ ನಂತರ. ಸೊ ಇದು ನೆಕ್ಸ್ಟ್ ಪ್ರಾಬ್ಲಮ್ ಇದು. ಓಕೆ, ಇದನ್ನು ಈ ನಿನ್ನೆ ಮಾಡಿರೋ ಪ್ರಾಬ್ಲಮ್ನ ಫಸ್ಟ್ ಮಾಡಿಬಿಟ್ಟು ನಂತರ ಸೊ ಈ ಒಂದು ಪ್ರಾಬ್ಲಮ್ನು ನಾವು ಮಾಡೋಣ. ಓಕೆ, ಸೊ ಈಗ ಐ ಆಮ್ ಗೋಯಿಂಗ್ ಟು ಶೇರ್ ಎ ಸ್ಕ್ರೀನ್ ಸೊ ದಟ್ ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ನ ನಾವು ಮಾಡ್ತಾ ಹೋಗೋಣ. ಓಕೆ, ಓಕೆ, ಸ್ಕ್ರೀನ್ ಕಾಣ್ತಾ ಇದೆಲ್ವಾ? ಸೊ ನಿನ್ನೆ ಪ್ರಾಬ್ಲಮ್ ಈಗ ನಿಮ್ಮ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ನೀವು ಡೈರೆಕ್ಟ್ ಪ್ರಾಬ್ಲಮ್ ಮಾಡೋಕ್ಕಿಂತ ಮೊದಲು, ಓಕೆ, ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆನಾ? ಓದ್ಬೋದಾ ನೀವು? ಓದ್ಲಿ ಕಾಣುತ್ತಾ? ಓಕೆ, ಯಾರಾದ್ರೂ ಓದಿ. ಎಸ್, ABC company limited, okay, at fault, sold
year 2016 prepare statement about cost and profit. Okay. First, direct material 80,000, direct wages 120,000, factory wages 50,000, office salary 60,000, office rent and rates 10,000, general expenses 20,000, selling expenses 30,000, sales 4 lakh. Okay. So in this problem, we are going to talk about units. ಅಲ್ವಾ ನೋಡಿ ಎಬಿಸಿ ಎಸ್ ಸರ್ ನೀವು ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಹೌದು ಸೊ ನಾನು ಮಾಡಿದ್ದೀನಿ ಇದನ್ನ ಸರ್ ಅದೇ ಆನ್ಸರ್ ಕೂಡ ವೆರಿ ಗುಡ್ ಸ್ಫೂರ್ತಿಕ ಎಸ್ ಸರ್ ಅದೇ ಆನ್ಸರ್ ನೋಡ್ಕೊಂಡೆ ಕರೆಕ್ಟ್ ಇದೆ ಸರ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಓಕೆ ನೋಡಿದೆ ನಾನು ನಿನ್ನೆ ಕಳಿಸಿದಾಗಲೇ ನೋಡಿದೆ ನಾನು ವೆರಿ ಗುಡ್ ಸೊ ಪ್ರಯತ್ನ ಮಾಡಿದಿರ ವೆರಿ ಗುಡ್ ಸೊ ಈಗ ನಾನು ಜನರಲ್ ಆಗಿ ಎಲ್ರಿಗೂ ಹೇಳ್ತೀನಿ ನಾನು ಹಾಗೆ ನೀವು ಹಾಗೆ ನೋಡ್ತಾ ಹೋಗಿ ಓಕೆ ವೆರಿ ಗುಡ್ ಓಕೆ ಈ ಪ್ರಾಬ್ಲಮ್ ನೋಡಿ ಸಿಂಪಲ್ ಇದೆ ಬಟ್ ಇದರಲ್ಲಿ ಕ್ವಾಂಟಿಟಿ ಸೋಲ್ಡ್ ಅಂತ ಕೊಟ್ಟಿದ್ದಾನೆ ಅಂದ್ರೆ ಇಷ್ಟು ಎಕ್ಸ್ಪೆನ್ಸಸ್ ಎಷ್ಟು ಖರ್ಚು ಎಷ್ಟು ಯೂನಿಟ್ ನ ಸೋಲ್ಡ್ ಮಾಡ್ಲಿಕ್ಕೆ ಖರ್ಚು ಮಾಡಿದ್ದಾರೆ 1000 ಯೂನಿಟ್ಸ್ ನ 1000 ಆರ್ಟಿಕಲ್ಸ್ ನ ಸೇಲ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಎಕ್ಸ್ಪೆನ್ಸಸ್ ಖರ್ಚು ಮಾಡಿದ್ದಾರೆ ಹಾಗಾಗಿ ನೀವು ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ನಮ್ಮ ಉದ್ದೇಶ ನಮಗೆ ಗೊತ್ತಿದೆ ಒನ್ ಹ್ಯಾಸ್ ಟು ಕ್ಯಾಲ್ಕುಲೇಟ್ ಟೋಟಲ್ ಕಾಸ್ಟ್ ಆಸ್ ವೆಲ್ ಆಸ್ ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕಾಸ್ಟ್ ಶೀಟ್ ಅನ್ನ ನಾವು ಪ್ರಿಪೇರ್ ಮಾಡ್ತೀವಿ ಹಾಗಾಗಿ ನಾವು ಇಲ್ಲಿ ಕಾಲಮ್ಸ್ ಅದಕ್ಕೆ ತಕ್ಕನಾಗಿ ನಾವು ಹಾಕಬೇಕಾಗುತ್ತೆ ಓಕೆ ಸೊ ಫಸ್ಟ್ ಒನ್ ನೋಡಿ ಕಾಲಮ್ಸ್ ನಿನ್ನೆ ಹೇಳ್ತಾ ಇದ್ದೆ ನಾನು ಈ ಪ್ರಾಬ್ಲಮ್ ಗೊತ್ತಾಯ್ತಲ್ವಾ ಓಕೆ ಅದಕ್ಕೆ ತಕ್ಕದಾಗಿ ನಾವೀಗ ಕಾಲಮ್ಸ್ ಹಾಕೊಳ್ತಾ ಹೋಗೋಣ ನೋಡಿ ಈ ರೀತಿ ಕಾಲಮ್ ಹಾಕಬೇಕು ನಾನು ನಿಮ್ಗೆ ಅಲ್ಲಿ ನೋಟ್ಸ್ ಎಲ್ಲ ಆಲ್ರೆಡಿ ಕೊಟ್ಟಿದ್ದೀನಿ ನಾನು ನೋಡಿ ಕಾಸ್ಟ್ ಶೀಟ್ ಅಂತ ಇದೆ ಸೊ ಐ ಆಮ್ ಗೋಯಿಂಗ್ ಟು ಶೇರ್ ಎ ಸ್ಕ್ರೀನ್ ನೋಡಿ ಕಾಣ್ತಾ ಇದೆ ಸೊ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ ಫಾರ್ ದ ಇಯರ್ 2016 ಔಟ್ಪುಟ್ 1000 ಆರ್ಟಿಕಲ್ಸ್ ಅಂತ ಬರ್ಕೊಳ್ಳಿ ಸೊ ಹಾಗೆ ಈ ರೀತಿ ಮೂರು ಕಾಲಮ್ ಹಾಕೊಳ್ಳಿ ಓಕೆ ಓಕೆ ಶೆಲ್ ವಿ ಸ್ಟಾರ್ಟ್ ಓಕೆ ಫಸ್ಟ್ ಏನ್ ಕೊಟ್ಟಿದ್ದಾನೆ ನೋಡಿ ಮೂರು ಕಾಲಮ್ ಹಾಕೊಳ್ಳಿ ಈ ರೀತಿ ಎಸ್ ಫಸ್ಟ್ ಏನಿದೆ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ಮೆಟೀರಿಯಲ್ 80,000 ವೆರಿ ಗುಡ್ 80,000 ಇದೆ ನೆಕ್ಸ್ಟ್ ಏನಿದೆ ಡೈರೆಕ್ಟ್ ವೇಜಸ್ ಓಕೆ ನೀವು ಮಾಡ್ತಾ ಹೋಗಿ ಡೈರೆಕ್ಟ್ ವೇಜಸ್ ಎಷ್ಟಿದೆ 1,20,000 ವೆರಿ ಗುಡ್ 1,20,000 ಇದೆ ಸೊ ಇದೆರಡು ಸೇರಿ ಟೋಟಲ್ ಈ ಕೆಳಗಡೆ ಬರ್ಕೊಳ್ಳಿ ಇವೆರಡು ಸೇರಿದ್ರೆ ಟೋಟಲ್ ಎಷ್ಟಾಗುತ್ತೆ ನೋಡಿ ಪ್ರಾಬ್ಲಮ್ ಅಲ್ಲಿ ನಮಗೆ ಪ್ರೈಮ್ ಕಾಸ್ಟ್ ಸಂಬಂಧಪಟ್ಟಂತೆ ಈ ಎರಡು ಐಟಮ್ ಮಾತ್ರ ಕೊಟ್ಟಿದ್ದಾನೆ ಹಾಗಾಗಿ ನಾವು ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ವೇಜಸ್ ಅಷ್ಟೇ ತಗೊಂಡಿದ್ದೀವಿ ಸೊ ಬೇರೆ ರಾ ಮೆಟೀರಿಯಲ್ ಓಪನಿಂಗ್ ಸ್ಟಾಕ್ ಆಗಿರ್ಬೋದು ವರ್ಕಿಂಗ್ ಬೇರೆ ಏನು ಕೊಟ್ಟಿಲ್ಲ ಹಾಗಾಗಿ ಇದು ಟೋಟಲ್ ಎಷ್ಟು ಬರುತ್ತೆ 2 lakh ಎಸ್ ಸೊ ಈಕ್ವಲ್ಸ್ ದಿಸ್ ಪ್ಲಸ್ ದಿಸ್ ಓಕೆ 2 lakh ಇದನ್ನ ಏನಂತ ಕರಿತೇವೆ ಪ್ರೈಮ್ ಕಾಸ್ಟ್ ಪ್ರೈಮ್ ಕಾಸ್ಟ್ ಪ್ರೈಮ್ ಕಾಸ್ಟ್ ಕಾಸ್ಟ್ ಓಕೆ ಸೊ ಪ್ರೈಮ್ ಕಾಸ್ಟ್ ಆಯ್ತು ಈಗ ನಾನು ನೋಡಿ ಇದು ಟೋಟಲ್ ಕಾಸ್ಟ್ 2 ಲಕ್ಷ ಆಯ್ತು ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಅಂತ ಒಂದು ಕಾಲಮ್ ಹಾಕಿದ್ದೀನಿ ನೋಡಿ ಓಕೆ ಸೊ ಈಗ 80,000 ಮೆಟೀರಿಯಲ್ ಖರ್ಚಾಗಿದೆ ಡೈರೆಕ್ಟ್ ಮೆಟೀರಿಯಲ್ ಇದು 1,000 ಯೂನಿಟ್ಗೆ ಹಾಗಾಗಿ ಇದನ್ನ ನಾವು 80,000 ಡಿವೈಡೆಡ್ ಬೈ 1,000 ಮಾಡಬೇಕು 1,000 ಯಾಕೆಂದ್ರೆ 80,000 ಖರ್ಚಾಗಿರೋದು ಮೆಟೀರಿಯಲ್ಲು 1,000 ಆರ್ಟಿಕಲ್ನ ಸೇಲ್ ಮಾಡಲಿಕ್ಕೆ ಹಾಗಾಗಿ 80,000 ಡಿವೈಡ್ ಬೈ 1,000 ಅಂದ್ರೆ ನಿಮಗೆ 80 ರೂಪಾಯಿ ಬಂತು ಗೊತ್ತಾಯ್ತಾ ಓಕೆ ಅದೇ ರೀತಿ 1,20,000 ಡಿವೈಡೆಡ್ ಬೈ ಎಷ್ಟು ಮಾಡಬೇಕು ಬರಬೇಕು ಸೊ ಅವಾಗ ನಿಮಗೆ ಸೊ ಮೆಟೀರಿಯಲ್ ಕಾಸ್ಟ್ ಒಂದ್ ಯೂನಿಟ್ಗೆ 80 ರೂಪಾಯಿ ಆಯಿತು ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ವೇಜಸ್ ಒಂದು ಯೂನಿಟ್ಗೆ 1,120,000 ಆಯಿತು ಸೊ ಇವೆರಡನ್ನೂ ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಎಸ್ ಎರಡು ಆ್ಯಡ್ ಮಾಡಿದ್ರೆ ನಿಮಗೆ ಸೊ 200 ರೂಪಾಯಿ ಬಂತು ಅಲ್ವಾ ನಾವು ನೆಕ್ಸ್ಟ್ ಕಾಲಮ್ ಏನೀಗ ಆ್ಯಡ್ ಫ್ಯಾಕ್ಟ್ರಿ ಓಕೆ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅವ್ನ್ ಏನ್ ಕೊಟ್ಟಿದೆ ನೋಡಿ ಪ್ರಾಬ್ಲಮ್ ಅಲ್ಲಿ ಫ್ಯಾಕ್ಟ್ರಿ ವೆರಿ ಗುಡ್ ಫ್ಯಾಕ್ಟ್ರಿ ವೇಜಸ್ ಅದೊಂದೇ ಕೊಟ್ಟಿದ್ದಾನೆ ಅಲ್ವಾ ಹಾಗಾಗಿ ಅದನ್ನ ಡೈರೆಕ್ಟ್ ನೀವು ಇಲ್ಲ ಟೋಟಲ್ ಕಾಸ್ಟ್ ಅಲ್ಲಿ ಹಾಕಿ ಎಷ್ಟಿದೆ 50,000 ಇದೆ ಅಲ್ವಾ 50,000 ಇದೆ ಅದ್ರ ಟೋಟಲ್ ಎಷ್ಟು ಬರುತ್ತೆ ನೋಡಿ ಈಗ ನೋಡಿ 2 ಲಕ್ಷ ಪ್ಲಸ್ 50,000 ಎರಡು ಸೇರಿ ನಿಮಗೆ ಎಷ್ಟು ಬರುತ್ತೆ 2,50,000 ಬಂತು ಅಲ್ವಾ ಇದು ಅಷ್ಟೇ ಫ್ಯಾಕ್ಟ್ರಿ ವೇಜಸ್ 50,000 ಇದೆ ಈಗ ಇದನ್ನ ನಾನು 50,000 ಡಿವೈಡೆಡ್ ಬೈ ಏನ್ ಮಾಡಬೇಕು
ಥೌಸಂಡ್ ಮಾಡಿದಾಗ ಐವತ್ತು ರೂಪಾಯಿ ಬರುತ್ತೆ. ಸೊ ಈಗ ಈಗ ನಾವು 200 ರೂಪಾಯಿ ಪ್ಲಸ್ 50 ರೂಪಾಯಿ ಎರಡು ಸೇರಿಸಿ 250 ರೂಪಾಯಿ ಆಯಿತು. ಇದಕ್ಕೆ ಏನಂತ ಕರಿತೇವೆ? ವರ್ಕ್ಸ್ ಕಾಸ್ಟ್. ಎಸ್, ವರ್ಕ್ಸ್ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್. ಫ್ಯಾಕ್ಟರಿ ಕಾಸ್ಟ್, ವರ್ಕ್ಸ್ ಕಾಸ್ಟ್ ಅಂತ ಕರಿತೇವೆ. ಫ್ಯಾಕ್ಟರಿ ಸಿಟಿ ಫ್ಯಾಕ್ಟರಿ ಎಸ್ಟಿ ವರ್ಕ್ಸ್ ಕಾಸ್ಟ್. ಓಕೆ, ಸೊ ವರ್ಕ್ಸ್ ಕಾಸ್ಟ್ ಆಯಿತು. ವರ್ಕ್ಸ್ ಕಾಸ್ಟ್ ಈಗ ಒಂದು ಯೂನಿಟ್ಗೆ ಎಷ್ಟು ಅಂತ ಹೇಳ್ತೀನಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಗೊತ್ತಾಗ್ತಾ ಇದೆ. ವರ್ಕ್ಸ್ ಕಾಸ್ಟ್ ಒಂದು ಯೂನಿಟ್ಗೆ 250 ರೂಪಾಯಿ ಇದೆ, ಪ್ರೈಮರಿ ಪ್ರೈಮ್ ಕಾಸ್ಟ್ 200 ರೂಪಾಯಿ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ವಿ ಹ್ಯಾವ್ ಟು ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಓಕೆ, ಇದಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಿದೆ ನೋಡಿ, ಎಕ್ಸ್ಪೆನ್ಸಸ್, ಆಫೀಸ್ ರೆಂಟ್ ಅಂಡ್ ರೇಟ್ಸ್. ಆಫೀಸ್ ಸ್ಯಾಲರಿ ಎಷ್ಟಿದೆ ಅಮೌಂಟ್? 60,000 ನೋಡಿ, ಅದನ್ನಲ್ಲಿ ಕೊಟ್ಟಿರೋದ್ರಿಂದ ಇನ್ನರ್ ಕಲಮ್ ಹಾಕ್ಬೇಕು. ಆಫೀಸ್ ಸ್ಯಾಲರಿ 60,000 ಇದೆ. ನೆಕ್ಸ್ಟ್ ಎಷ್ಟಿದೆ? ನೆಕ್ಸ್ಟ್ ಆಫೀಸ್ ರೆಂಟ್ ಅಂಡ್ ರೇಟ್ಸ್. ರೆಂಟ್ ಅಂಡ್ ರೇಟ್ಸ್ ಎಷ್ಟಿದೆ? 10,000. ದೆನ್ ಜನರಲ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 20,000. ಓಕೆ, ಮೂರು ಸೇರಿ ಎಷ್ಟಾಗುತ್ತೆ? 90,000. ವೆರಿ ಗುಡ್. ಸೊ ಇದಕ್ಕೂ ಇದು ಮೂರನ್ನ ಆ್ಯಡ್ ಮಾಡಿ 90,000 ಆಗುತ್ತೆ. ಸೊ ಇನ್ಸರ್ಟ್ ಸರ್ 90,000 ಆಯಿತು. ಈಗ ಇಲ್ಲಿ ಆ್ಯಡ್ ಮಾಡ್ಬೇಕು, ಏನೇನು ಆ್ಯಡ್ ಮಾಡ್ಬೇಕು ಹೇಳಿ. ಈಗ ಫ್ಯಾಕ್ಟ್ರಿ ಓವರ್ ಇಟ್ಸ್ ವರ್ಕ್ಸ್. ವೆರಿ ಗುಡ್. ವರ್ಕ್ಸ್ ಕಾಸ್ಟ್ ಮತ್ತೆ ವೆರಿ ಗುಡ್. ಫ್ಯಾಕ್ಟ್ರಿ ಓವರ್ ಹೆಡ್ಗೆ ನಾವು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಟೋಟಲ್ ನ ಆಡ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಕಾಸ್ಟ್ ಆಫ್ ಪ್ರೊಡಕ್ಷನ್. ವೆರಿ ಗುಡ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಕ್ತು. ಈಗ ನಾವು ಒನ್ಸ್ ಅಗೇನ್ ಇಲ್ಲಿ ನಾವ್ ಏನ್ ಹಾಕಿದೀವಿ, ಇದೆಲ್ಲದೂ ಪರ್ ಯೂನಿಟ್ ಮಾಡ್ತಾ ಹೋಗಿ. ಸೊ ದಿಸ್ ಡಿವೈಡೆಡ್ ಬೈ 1,000. ಓಕೆ, ಅದನ್ನ ನಾನು ಸೊ ನಾನು ಎಕ್ಸೆಲ್ ಅಲ್ಲಿ ನಾನು ಡ್ರ್ಯಾಗ್ ಮಾಡ್ತೀನಿ, ನೀವು ಡ್ರ್ಯಾಗ್ ಮಾಡಕ್ ಬರಲ್ಲ. ಸೊ ಹಾಗಾಗಿ ಸೊ ಪ್ರತಿಯೊಂದು ಅಮೌಂಟ್ ಅನ್ನು ನೀವು ಡಿವೈಡೆಡ್ ಬೈ 1,000 ಮಾಡಿ, ಆವಾಗ ನಿಮಗೆ ಪರ್ ಯೂನಿಟ್ ಲೆಕ್ಕ ಸಿಗ್ತಾ ಹೋಗುತ್ತೆ. ಸೊ ಈಗ ನಮಗೆ ಎರಡು ಸೇರಿ ಎಷ್ಟಾಗುತ್ತೆ? 250 ಪ್ಲಸ್ ಇದ್ರಲ್ಲಿ ಸೇರಿದ್ರೆ 70 ಸೇರಿ ಎಷ್ಟಾಗುತ್ತೆ? 340 ಇರುತ್ತೆ ನೋಡಿ, 340 ಆಗುತ್ತೆ. ಓಕೆ, ರೈಟ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಷ್ಟಾಯ್ತು. ಓಕೆ, ರೈಟ್. ನೆಕ್ಸ್ಟ್ ಏನು, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ? ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಏನ್ ಕೊಟ್ಟಿದ್ದಾನೆ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಷ್ಟೇ ಇದೆ. ಎಷ್ಟು ಕೊಟ್ಟಿದೆ ನೋಡಿ, ಒಂದೇ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ನೀವು ಔಟರ್ ಕಲಮ್ಗೆ ಹಾಕಿ 30,000. ಈಗ ಇಲ್ಲಿ 30,000 ಅಂದ ತಕ್ಷಣ ಒನ್ಸ್ ಅಗೇನ್ ಇದನ್ನ ದಿಸ್ ಡಿವೈಡೆಡ್ ಬೈ 1,000, 30 ರೂಪಾಯಿ ಆಯ್ತು. ಈಗ ಎರಡನ್ನೂ ಆಡ್ ಮಾಡಿ, ದಟ್ ಈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ. ಇಫ್ ಯು ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಯು ವಿಲ್ ಗೆಟ್ ವಾಟ್? ಟೋಟಲ್ ಕಾಸ್ಟ್. ಎಸ್, ಟೋಟಲ್ ಕಾಸ್ಟ್ ಬಂತು. ಟೋಟಲ್ ಕಾಸ್ಟ್ ಹಾಗೇನೆ ಇದು ಅಷ್ಟೇ. ಒನ್ಸ್ ಅಗೇನ್ ಇಫ್ ಯು ಆಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ 340 ಇದೆ, ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ 30 ರೂಪೀಸ್ ಇದೆ, ಹಾಗಾಗಿ 370 ರೂಪೀಸ್ ಬಂತು. ಓಕೆ, ಈಗ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದೆ ನಾವು ನೋಡಿ, ಸೇಲ್ಸ್ ಎಷ್ಟು ಕೊಟ್ಟಿದೆ ನೋಡಿ, 4,00,000. 1, 2, 3, 4, 5 ಸೊನ್ನೆ ನೋಡಿ ಹಾಕಿ, 4 + 5 0s. ಓಕೆ, ಸೊ 4 lakh ಅಂತ ಹೇಳಿದ್ರೆ ಒಂದು 4 lakhs ಫಾರ್ 1,000 ಯೂನಿಟ್ಸ್. ಹಾಗಾಗಿ 4 lakh ಡಿವೈಡ್ ಬೈ 1,000 ಅಂತಂದ್ರೆ ಒಂದು ಯೂನಿಟ್ಗೆ 400 ರೂಪಾಯಿದಂತೆ ಸೇಲ್ ಮಾಡಿದ್ದಾರೆ. ಓಕೆ, ನಮಗೆ ಈಗ ಕಾಸ್ಟ್ ಎಷ್ಟು ಬಂದಿದೆ? 370,000 ಬಂದಿದೆ. ಹಾಗಾಗಿ ಒಂದು ದಿಸ್ ಡಿವೈಡೆಡ್ ಬೈ 1,000 ಅಂತ ಹೇಳಿದ್ರೆ ನಿಮಗೆ 370,000 ರೂಪಾಯಿ ಒಂದು ಯೂನಿಟ್ಗೆ ಆಯಿತು. ಸೊ ಹಾಗಾಗಿ ಈಗ
ಪ್ರಾಫಿಟ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಹೇಗೆ ಮಾಡ್ತೀರಾ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ವೆರಿ ಗುಡ್ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಸೊ ಹಾಗಾಗಿ ಇದನ್ನ ನಾವು ಸೇಲ್ಸ್ ಅಂದ್ರೆ 4 lakh ಇದೆ ಮೈನಸ್ ಮೈನಸ್ 70,000 30,000 ಓಕೆ 30,000 ಬಂತು ಒನ್ಸ್ ಅಗೇನ್ ಈಗ 400 ಮೈನಸ್ 370 ಅಂತ ಹೇಳಿದ್ರೆ ₹30 ಒಂದು ಪರ್ ಯೂನಿಟ್ ಪ್ರಾಫಿಟ್ ಬಂದಿದೆ ಸೊ ಇನ್ ದಿಸ್ ವೇ ಪರ್ ಯೂನಿಟ್ ಈ ತರ ಏನಾದ್ರು ಕೊಟ್ರೆ ನೀವು ಈ ರೀತಿ ಮಾಡಬೇಕಾಗುತ್ತೆ ಓಕೆ ಸೊ ಇದನ್ನ ನಾನು ಪ್ರಿವ್ಯೂ ಅಲ್ಲಿ ತೋರಿಸ್ತೀನಿ ಎಸ್ ಕಾಣ್ತಾ ಇದೇನಾ ಸ್ಕ್ರೀನು ವರುಣ್ ನೋಡು ನಿನ್ನ ಟೋಟಲ್ ನಿನ್ನೆ ಸ್ವಲ್ಪ ಕಾಲಮ್ಸ್ ಸ್ವಲ್ಪ ಆಚೆ ಈಚೆ ಹಾಕಿದ್ದಪ್ಪ ವರುಣ್ ನಿನ್ನೆ ನೋಡಿದೆ ನಾನು ಸೊ ನೋಡಿ ಈ ರೀತಿ ಟೋಟಲ್ ಬರಬೇಕು ವರುಣ್ ನೋಡ್ತಿದ್ಯಾ ಓಕೆ ನೋಡಿ ನಿನ್ನೆ ನೋಡಿ ಈ ತರ ನೋಡಿ ಟೋಟಲ್ ಅಂದಾಗ ನೋಡಿ ಇದೆಲ್ಲ ಸೇರಿಸಿದ್ರೆ ಇಲ್ಲಿ ಟೋಟಲ್ ಬರಬೇಕು ನೆಕ್ಸ್ಟ್ ಇದನ್ನೆಲ್ಲ ನೋಡಿ ಇದನ್ನೆಲ್ಲ ಅಂದ್ರೆ ನಡುವೆ ಗೆರೆ ಬರಬಾರ್ದು ಇದೆಲ್ಲ ಸೇರಿದ್ರೆ ಈ ಟೋಟಲ್ 340 ಪ್ಲಸ್ 30 ಸೇರಿದ್ರೆ 370 ಓಕೆ ಈ ರೀತಿ ಬರಬೇಕು ಈ ರೀತಿ ಕಾಲಮ್ಸ್ ಹಾಕೊಳ್ತಾ ಹೋಗಿ ಓಕೆ ಈ ಪ್ರಾಬ್ಲಮ್ ಗೊತ್ತಾಯ್ತಾ ಏನೋ ಡೌಟ್ ಇದೆ ಇದರಲ್ಲಿ ಸ್ಟೂಡೆಂಟ್ಸ್ ನೋ ಸರ್ ಹೇಳಿ ಇನ್ನು ಎಲ್ರಿಗೂ ಎಲ್ರಿಗೂ ಅರ್ಥ ಆಯ್ತಾ ಡಿಸ್ಕಸ್ ಅನದರ್ ಪ್ರಾಬ್ಲಮ್ ಓಕೆ ಡಿ ಅಂತ ಡಿ ಮಿಸ್ ಡಿ ಅಂತ ಐತಲ್ಲ ಆ ಪ್ರಾಬ್ಲಮ್ ನಾವು ಡಿಸ್ಕಷನ್ ಮಾಡೋಣ ಓಕೆ ಸೊ ಈಗ ಓಕೆ ಐ ಆಮ್ ಗೋಯಿಂಗ್ ಟು ಸೊ ಈಗ ನವೆಂಬರ್ 2019-11 ಪ್ರಾಬ್ಲಮ್ನ ನಾವು ಈಗ ಸಾಲ್ವ್ ಮಾಡಿದ್ದೀವಿ ಸೊ ನಂತರ ಈಗ ಸೊ ನವೆಂಬರ್ 2018-ಅಲ್ಲಿ 11th ಪ್ರಾಬ್ಲಮ್ ಓಕೆ ಸೊ ಯಾರಾದರೂ ಈ ಪ್ರಾಬ್ಲಮ್ ಓದಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಎಸ್ ಎನಿವನ್ ನವೆಂಬರ್ 2018-11th ಕ್ವಶನ್ ಓಕೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಅಮೌಂಟ್ 24,000 ಡೈರೆಕ್ಟ್ ವೇಜಸ್ 20,000 ಸ್ಟಾಕ್ ಆಸ್ ಆನ್ ಓಪನಿಂಗ್ ಸ್ಟಾಕ್ ರಾ ಮೆಟೀರಿಯಲ್ 4,000 ವರ್ಕ್ ಇನ್ ಪ್ರೋಗ್ರೆಸ್ 960 ಫಿನಿಶ್ಡ್ ಗೂಡ್ಸ್ 800 ಗೂಡ್ಸ್ ಅಮೌಂಟ್ 3,200 ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ರಾ ಮೆಟೀರಿಯಲ್ 4,400 ವರ್ಕ್ ಇನ್ ಪ್ರೋಗ್ರೆಸ್ 3,200 ಫಿನಿಶ್ಡ್ ಗೂಡ್ಸ್ 1,600 ಗೂಡ್ಸ್ ಟೋಟಲ್ ಅಮೌಂಟ್ 6,420 ವರ್ಕ್ಸ್ ಆನ್ ಕಾಸ್ಟ್ 8,400 8,100 ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ 1,600 ಸೇಲ್ಸ್ ಆಫ್ ಫಿನಿಶ್ಡ್ ಗೂಡ್ಸ್ 60,000 ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಅಂಡ್ ಸೆಲ್ಲಿಂಗ್ ಕಾಸ್ಟ್ 0.40 ಪರ್ ಯೂನಿಟ್ ಸೋಲ್ಡ್ ಡ್ಯೂರಿಂಗ್ ದ ಇಯರ್ 12,800 ಯೂನಿಟ್ ವೇರ್ ಪ್ರೊಡ್ಯೂಸ್ಡ್ ಅಂಡ್ ಸೋಲ್ಡ್ ಫ್ರಮ್ ದ ಅಬೋವ್ ಇನ್ಫಾರ್ಮೇಶನ್ ಪ್ರಿಪೇರ್ ಕಾಸ್ಟ್ ಶೀಟ್ ವೆರಿ ಗುಡ್ ಓಕೆ ಸೊ ನೋಡಿ ಇದರಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕೊಟ್ಟಿದ್ದಾನೆ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ದಾನೆ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾನೆ ಓಕೆ ಮೂರು ಕೊಟ್ಟಿದ್ದಾನಲ್ವಾ ಪ್ಲಸ್ ಪ್ರೈಮ್ ಖರ್ಚು ಸಂಬಂಧಪಟ್ಟಂತೆ ಇದೆ ಹಾಗೇನೆ ಕೊನೆಗೊಂದು ಇದು ಹೇಳಿದಾನೆ ಸೊ ನಿಮ್ಗೆ ಇದೆಲ್ಲ ಎಲ್ಲಿ ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಅಂಡ್ ಸೆಲ್ಲಿಂಗ್ ಕಾಸ್ಟ್ ಇದೆಲ್ಲ ಎಲ್ಲಿ ಯಾವ ಒಂದು ಇದ್ರಲ್ಲಿ ಬರುತ್ತೆ ಹೇಳಿ ಯಾವ್ದು ಸಂಬಂಧಪಡುತ್ತಿದ್ದಿಲ್ಲ ಎಲ್ಲಿ ಹಾಕ್ಬೇಕು ಇದನ್ನೆಲ್ಲ ವೆರಿ ಗುಡ್ ನೋಡಿ ಅಲ್ಲಿ ಈ ಒಂದು ಅಮೌಂಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ರೀತಿ ಅಂತ ಹೇಳ್ತೀನಿ ನಾನು ಸೊ ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಅಂಡ್ ಸೆಲ್ಲಿಂಗ್ ಕಾಸ್ಟ್ ಈಸ್ 40 paise ಪರ್ ಯೂನಿಟ್ ಸೋಲ್ಡ್ ಒಂದು ಯೂನಿಟ್ಸ್ ಏನ್ ಸೇಲ್ ಮಾಡ್ತಾರೆ ಅದರಲ್ಲಿ 40 paise ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಅಂಡ್ ಸೆಲ್ಲಿಂಗ್ ಕಾಸ್ಟ್ ಇರುತ್ತೆ ಸೊ ಈ ಅಂದ್ರೆ ಇದು ಎಸ್ ಡ್ಯೂರಿಂಗ್ ದ ಇಯರ್ 12,800 ಯೂನಿಟ್ಸ್ ವರ್ ಸೋಲ್ಡ್ ಅಂತ ಹೇಳಿದಾನೆ ಓಕೆ ಹಾಗಾಗಿ 12,000 ಯೂನಿಟ್ಸ್ ನ ನಾವು ಅದ್ರ ಮೇಲೆ ನಾವು ಎಷ್ಟು ಬರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಮಾಡೋಣ ಸೊ ಪ್ರಾಬ್ಲಮ್ ಅಲ್ಲಿ ನೋಡಿ ಆಲ್ಮೋಸ್ಟ್ ಸೇಮ್ ಐಟಮ್ಸ್ ಎಲ್ಲ ರಿಪೀಟ್ ಆಗುತ್ತೆ ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಓಕೆ ಸೊ ಕಾಲಮ್ ಹಾಕೊಂಡಿದ್ದೀರಾ ಎಲ್ರು ಎಸ್ ಓಕೆ ನೋಡಿ ದಿಸ್ ಇಸ್ ಆಫ್ ನವೆಂಬರ್ 2018-11 ಪ್ರಾಬ್ಲಮ್ ಶಾಲ್ ವಿ ಸ್ಟಾರ್ಟ್ ಶುರು ಮಾಡೋಣ ಎಲ್ರು ರೆಡಿ ಇದ್ದೀರಾ ಓಕೆ ಸೊ ನಮಗೆ ಇಲ್ಲಿ ಓಪನಿಂಗ್ ನಮಗೆ ರಾ ಮೆಟೀರಿಯಲ್ ಓಪನಿಂಗ್ ಸ್ಟಾಕ್ ಕೊಟ್ಟಿರೋದ್ರಿಂದ ನಮ್ಮ ಪ್ರಾಬ್ಲಮ್ ಎಲ್ಲಿಂದ ಕಮೆಂಟ್ಸ್ ಮಾಡ್ಬೇಕು ಹೇಳಿ
ಓಪನಿಂಗ್ ಸ್ಟಾಕ್ ಎಸ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ನೋಡಿ ಮೇಲೆ ಹೆಡ್ಡಿಂಗ್ ಹಾಕಬೇಕು ಕಾಸ್ಟ್ ಶೀಟ್ ಫಾರ್ ದ ಮಂತ್ ಆಫ್ ಮಾರ್ಚ್ 2017 ಹೆಡ್ಡಿಂಗ್ ಹಾಕೊಳ್ಳಿ ಸೊ ಕಾಲಮ್ ಇತಿ ಈ ರೀತಿ ಎರಡು ಕಾಲಮ್ ಹಾಕೊಳ್ಳಿ ಸೊ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾನೆ ನೀವು ಹೇಳ್ತಾರೆ ಎಷ್ಟು 4000 ವೆರಿ ಗುಡ್ 4000 ಕೊಟ್ಟಿದ್ದಾನೆ ಸೊ ನೆಕ್ಸ್ಟ್ ಏನ್ ಮಾಡಬೇಕು ರಾ ಮೆಟೀರಿಯಲ್ ಇದು ಸಿಂಪಲ್ ಇದೆ ನೀವು ಫಾರ್ಮ್ ಇದೊಂದು ಪ್ರೊಸೆಸರ್ ಫಾಲೋ ಮಾಡಿದ್ರೆ ಆಯ್ತು ಎರಡು ಎಷ್ಟಿದೆ 24000 ಎಸ್ ಎರಡು ಸೇರಿದ್ರೆ ಎಷ್ಟಾಗುತ್ತೆ 28000 ವೆರಿ ಗುಡ್ 28000 ಆಯ್ತು ಸೊ ನೆಕ್ಸ್ಟ್ ಏನ್ ಮಾಡಬೇಕು ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಸೊ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎಷ್ಟಿದೆ 4400 ಓಕೆ ಸ್ಟೂಡೆಂಟ್ ನಾ ಮಾಡ್ತಿರೋದು ಪ್ರಾಬ್ಲಮ್ ಸ್ಪೀಡ್ ಆಗ್ತದೆ ಇದ್ರೆ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ನನಗೆ ಗೊತ್ತಾಗಲ್ಲ ಈಗ ಆನ್ಲೈನ್ ಆಗಿರೋದ್ರಿಂದ ಅಕ್ಷಯ್ ನಿರಂಜನ್ ಸರ್ ನಾನು ಮಾಡ್ತಿರೋದು ರವಿಕುಮಾರ್ ಸ್ಪೀಡ್ ಆಗ್ತದೆ ನಾನು ಮಾಡ್ತಿರೋದು ಇಲ್ಲ ಸರ್ ಕರೆಕ್ಟ್ ಐತೆ ಸರ್ ಹೌದಾ ಓಕೆ ಓಕೆ ಯಾಕಂದ್ರೆ ಆನ್ಲೈನ್ ಆಗ್ತದೆ ಗೊತ್ತಾಗ್ತಿಲ್ಲ ಆಗ ಕೇಳಿದೆ ಓಕೆ ಮಾಡ್ತಾ ಹೋಗ್ರಪ್ಪ ಸೊ ಈಗ ಬಂದಿರೋ ಅಮೌಂಟ್ ಅಲ್ಲಿ ನೀವು 28000 4400 ಕಳೆದ್ರೆ ಏನ್ ಬರುತ್ತೆ 23600 ಬಂತು ಅದನ್ನ ನೀವೀಗ ಅದಕ್ಕೆ ಏನ್ ಕರಿತೀವಿ ನಾವು ಈ ವರ್ಡ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ವೆರಿ ಗುಡ್ ವೆರಿ ಗುಡ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅದನ್ನ ಬರೀರಿ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಬಂತು ನೆಕ್ಸ್ಟ್ ಏನ್ ಮಾಡ್ತೀರಾ ನೆಕ್ಸ್ಟ್ ಏನ್ ಡೈರೆಕ್ಟ್ ವೇಜಸ್ ವೆರಿ ಗುಡ್ ಡೈರೆಕ್ಟ್ ವೇಜಸ್ ಏನ್ ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಿದ್ದಾನೆ 20000 ವೆರಿ ಗುಡ್ 20000 ಕೊಟ್ಟಿದ್ದಾನೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ ಬೇರೆ ಏನು ಕೊಟ್ಟಿಲ್ಲ ಹಾಗಾಗಿ ಇದೆರಡನ್ನ ಆಡ್ ಮಾಡಿ ಎಷ್ಟು ಬರುತ್ತೆ ಸರ್ ಎಸ್ ಸರ್ 28800 ಅದಕ್ಕೆ ಆಡ್ ರಾ ಮೆಟೀರಿಯಲ್ ಪರ್ಚೇಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ರಾ ಮೆಟೀರಿಯಲ್ ಪರ್ಚೇಸ್ 24000 ಕೊಟ್ಟಿದ್ದಾನೆ ಸೊ ನಾನು ತಪ್ಪಾಕಿದ್ದೆ ತಪ್ಪದಿದ್ದೆ ಓಕೆ ಸೊ ರಾ ಮೆಟೀರಿಯಲ್ ಪರ್ಚೇಸ್ 24000 24000 ಪ್ಲಸ್ 4000 ಸೇರಿದ್ರೆ 28000 ಆಯ್ತು ನೀವ್ ಹೇಳ್ಬೇಕು ಸರ್ 2,40,000 ಅಲ್ಲ ಅಂತ ಹೇಳಿ ಓಕೆ ಸಾರಿ ರೈಟ್ ಸೊ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ 4400 ಯು ವಿಲ್ ಗೆಟ್ 23600 ಆಯ್ತು ಈಗ ಎರಡು ಆಡ್ ಮಾಡಿದ್ರೆ ಏನ್ ಬರುತ್ತೆ ಟೋಟಲ್ ಟೈಮ್ ಕಾಸ್ಟ್ ಅಲ್ಲ ಅಮೌಂಟ್ ಟೆಲ್ ಮಿ ದ ಅಮೌಂಟ್ 43600 ವೆರಿ ಗುಡ್ 43600 ಸರ್ ನೋಡಿ ಈಗೆಲ್ಲ ಕ್ವಶನ್ ಪೇಪರ್ ಪ್ರಾಬ್ಲಮ್ ನೀವು ಮಾಡ್ತಾ ಇದ್ದೀರಾ ಅಲ್ವಾ ಓಕೆ ಪ್ರೈಮ್ ಕಾಸ್ಟ್ ಆದ್ಮೇಲೆ ನೆಕ್ಸ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಆಡ್ ಏನ್ ಆಡ್ ಮಾಡಬೇಕು ಫ್ಯಾಕ್ಟರಿ ಓವರ್ ಹೆಡ್ಸ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಲ್ಲಿ ಫಸ್ಟ್ ಏನ್ ತಗೊಳ್ತೀರಾ ನೀವೀಗ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದೆ ನೋಡಿ ವರ್ಕ್ಸ್ ಆನ್ ಕಾಸ್ಟ್ ಎಷ್ಟಿದೆ ನೋಡಿ 8400 ಎರಡನ್ನು ಫಸ್ಟ್ ಆಡ್ ಮಾಡ್ಕೊಳ್ಳಿ ನೋಡಿ ವರ್ಕ್ ಇನ್ ಪ್ರೋಗ್ರೆಸ್ ಬೇರೆ ಕೊಟ್ಟಿದ್ದಾನೆ ಅದನ್ನ ಆಡ್ ಮಾಡಿದ್ದೆ ಮರಿಬೇಡಿ ಎಸ್ ಈಗ ನೆಕ್ಸ್ಟ್ ಅಪ್ ಏನೀಗ ಎರಡು ಸೇರಿ ಈಗ ನಮಗೆ 52000 ಬಂತಲ್ವಾ 52000 ಬಂತು ಆಡ್ ಏನ್ ಮಾಡ್ತೀರಾ ಎಸ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಡಬ್ಲ್ಯೂ ಐ ಪಿ ಅಂತ ಹಾಕಿದ್ರೆ ಸಾಕು ನೀವು ಎಷ್ಟಿದೆ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಓಕೆ ಎರಡು ಸೇರಿ ದಿಸ್ ಪ್ಲಸ್ ದಿಸ್ ವೆರಿ ಗುಡ್ ಓಕೆ ನೆಕ್ಸ್ಟ್ ಏನ್ ಮಾಡ್ತೀರಾ ಲೆಸ್
ವರ್ಕ್ ಇನ್ ಪ್ರೋಗ್ರೆಸ್ ಕ್ಲೋಸಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟು ಇದೆ 3200 ಸರ್ 3200 ಓಕೆ ಈಗ ಸೊ 52,960 ಮೈನಸ್ 3200 ಅಂದ್ರೆ ಎಷ್ಟು ಬರುತ್ತೆ ನೋಡಿ 49,760 ಓಕೆ ಇದನ್ನ ಏನಂತ ಕರಿತೇವೆ ಫ್ಯಾಕ್ಟರಿ ಕಾಸ್ಟ್ ಓಕೆ ವರ್ಕ್ಸ್ ಕಾಸ್ಟ್ ಅಂತ ಕರಿತೀವಿ ಫ್ಯಾಕ್ಟರಿ ಕಾಸ್ಟ್ ಅಂತ ಕರಿತೀವಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಸೊ ಫ್ಯಾಕ್ಟರಿ 960 ಓಕೆ ಸೊ ದೆನ್ ಫ್ಯಾಕ್ಟರಿ ಕಾಸ್ಟ್ ಗೆ ಈಗ ಏನು ಮಾಡಬೇಕು ನಾವು ಆಡ್ ಆಫೀಸ್ ಅಂಡ್ ಅಡ್ಮಿನ್ ಓವರ್ಹೆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಸೊ ಎಷ್ಟಿದೆ 1600 ಓಕೆ 52,000 ಅವನು ಏನಂತ ಕೊಟ್ಟಿದ್ದಾನೆ ಅವನು ಆಫೀಸ್ ಓವರ್ಹೆಡ್ ಆಫೀಸ್ ಓವರ್ಹೆಡ್ ಅಂತಾನೆ ಕೊಟ್ಟಿದ್ದಾರಾ ಪ್ರಾಬ್ಲಮ್ ಏನಂತ ಕೊಟ್ಟಿದ್ದಾನೆ ಎಸ್ ಸರ್ ಓ ಆಫೀಸ್ ಅನ್ನು ಅದೇ ಆಫೀಸ್ ಅನ್ನು ಅದೇ ಓವರ್ಹೆಡ್ ಅಂತ ಹೇಳಲ್ವಾ ಓಕೆ ತೊಂದ್ರೆ ಇಲ್ಲ ಎಷ್ಟು ಇದೆ ಅಮೌಂಟ್ 1600 ಓಕೆ ಸೋ ಈಗ 49760 ಗೆ 1600 ಆಡ್ ಮಾಡಿದ್ರೆ ಎಷ್ಟು ಬಂತು 51,360 ಈಗ ಅದಕ್ಕೆ ನಾವೇನ್ ಮಾಡ್ಬೇಕು ಸೊ ಇದಕ್ಕೆ ಏನ್ ಕರಿತೀವಿ 51,360 ವೆರಿ ಗುಡ್ ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಿಮಗೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾನೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾನೆ ಅಲ್ವಾ ಎಸ್ ಸರ್ ಓಕೆ ಈಗ ಏನ್ ಮಾಡಬೇಕು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ವೆರಿ ಗುಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಎಷ್ಟು ಕೊಟ್ಟಿದ್ದಾನೆ ನೋಡಿ 3200 ಆಡ್ ಮಾಡಿ ಸೊ 51,360 ಪ್ಲಸ್ 3200 54,560 ಇಸ್ ಇಟ್ ರೈಟ್ 54,560 ಓಕೆ ದೆನ್ ಈಗ ಆಡ್ ಮಾಡಿದ್ರಿ ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಲೆಸ್ ಕ್ಲೋಸಿಂಗ್ ಸ್ಟಾಕ್ ಎಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ 6,420 ಸೊ ಏನ್ ಬರುತ್ತೆ ನೋಡಿ ಈಗ ದಿಸ್ ಈಕ್ವಲ್ಸ್ ದಿಸ್ ಮೈನಸ್ ದಿಸ್ 48,140 ಇದನ್ನ ಏನಂತ ಕರಿತೀವಿ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದಿದೆ ಸೊ ನೆಕ್ಸ್ಟ್ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡಿಡಿದ ಮೇಲೆ ನಾವು ವಿ ಆರ್ ಗೋಯಿಂಗ್ ಟು ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಲ್ವಾ ಸೊ ಈಗ ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓಕೆ ಪ್ರಾಬ್ಲಮ್ ಅಲ್ಲಿ ನಿಮಗೆ ನೋಡ್ಬೋದು ಏನ್ ಹೇಳಿದಾನೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಈಸ್ 40 paise ಪರ್ ಯೂನಿಟ್ ಸೋಲ್ಡ್ ಅಂತ ಹೇಳಿದಾನೆ ಅಲ್ವಾ ಪ್ರಾಬ್ಲಮ್ ಅಲ್ಲಿ ನೋಡಿ ನೋಡಿ ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಆನ್ ಸೆಲ್ಲಿಂಗ್ ಕಾಸ್ಟ್ ಈಸ್ 40 paise ಪರ್ ಯೂನಿಟ್ ಸೋಲ್ಡ್ ಸೊ ಎಷ್ಟು ಯೂನಿಟ್ ಸೋಲ್ಡ್ ಮಾಡಿದರೆ 12,800 ಅಲ್ವಾ ಒಂದ್ ಯೂನಿಟ್ಗೆ 40 paise ಆದ್ರೆ 12,000 ಯೂನಿಟ್ ಎಷ್ಟಾಗುತ್ತೆ ಖರ್ಚು ಸರ್ 5,120 ಆಗುತ್ತೆ ಎಷ್ಟು 5,120 ಆಗುತ್ತೆ 40 paise ಆಗುತ್ತಾ ಹಾ ಸರ್ 5,120 ಆಗುತ್ತೆ ಓಕೆ ಹೆಂಗ್ ಬಂತ ಅಂತ ಗೊತ್ತಾಯ್ತಾ ಸರ್ 12,800 ಇಂಟು 40 ಮಾಡಬೇಕು 12,800 ಯೂನಿಟ್ಸ್
ಇಂಟು ಮತ್ತೆ ಜೀರೋ ಜೀರೋ ಪಾಯಿಂಟ್ ಫೋರ್ ಜೀರೋ ಪೈಸೆ. ಅವ ನಿಮಗೆ ಎಷ್ಟು ಬರುತ್ತೆ ಅಮೌಂಟು? ಅಂದ್ರೆ ಪ್ರಾಬ್ಲಮ್ ಕೊಟ್ಟಿದ್ದಾನೆ ಒಂದ್ ಯೂನಿಟ್ ಅದನ್ನ ತಗೊಂಡಿದ್ದೀವಿ ನಾವು. ಸೊ ನೋಡಿ, ಟ್ವೆಲ್ವ್ ಹನ್ನೆರಡ್ ಸಾವಿರದ ಎಂಟುನೂರು ಇಂಟು ಪಾಯಿಂಟ್ ಫೋರ್ ಜೀರೋ ಅಂದ್ರೆ ನಿಮಗೆ ಐದ್ ಸಾವಿರದ ನೂರ ಇಪ್ಪತ್ತು ಬರುತ್ತೆ. ಸೊ ಈಗ ಇವೆರಡನ್ನ ಆಡ್ ಮಾಡಿ, ನಲ್ವತ್ತೆಂಟು ನೂರ ನಲ್ವತ್ತು ಪ್ಲಸ್ ಫೈವ್ ತೌಸಂಡ್ ಒನ್ ಟ್ವೆಂಟಿ, ಸೊ ನಿಮಗೆ ಫಿಫ್ಟಿ ತ್ರೀ ತೌಸಂಡ್ ಟೂ ಸಿಕ್ಸ್ಟಿ ಬಂದಿದೆ. ಸೊ ಇದನ್ನೇನಂತ ಕರಿತೇವೆ? ಟೋಟಲ್ ಕಾಸ್ಟ್. ಎಸ್, ಟೋಟಲ್ ಕಾಸ್ಟ್ ಅಥವಾ ಟೋಟಲ್ ಕಾಸ್ಟ್, ಕಾಸ್ಟ್ ಆಫ್ ಸೇಲ್ಸ್, ಸೇಲ್ ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಈಗ ಇಷ್ಟು ಬಂತು ನಮಗೆ. ನೌ ನೆಕ್ಸ್ಟ್ ಸ್ಟೆಪ್ ಏನು? ಪ್ರಾಫಿಟ್. ಎಸ್, ಪ್ರಾಫಿಟ್. ಸೊ ನಮಗೆ ಪ್ರಾಫಿಟ್ ಬೇಕು ಅಂತ ಹೇಳಿದ್ರೆ ನಮಗೆ ಫಸ್ಟ್ ವಿ ಹ್ಯಾಡ್ ಗೋನ್ ಟು ಆಡ್ ಸೇಲ್ಸ್ ವ್ಯಾಲ್ಯೂ ಅನ್ಕೊಳ್ಳಿ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿ, ಸೇಲ್ಸ್ ವ್ಯಾಲ್ಯೂ ಎಲ್ಲಿದೆ? ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದೆ ನೋಡಿ, ಸಿಕ್ಸ್ಟಿ ತೌಸಂಡ್. ಎಷ್ಟು? ಸಿಕ್ಸ್ಟಿ ತೌಸಂಡ್ ಕೊಟ್ಟಿದ್ದಾನಾ? ಓಕೆ, ರೈಟ್. ಸೊ ಈಗ ಪ್ರಾಫಿಟ್ ಸಿಕ್ಸ್ ತೌಸಂಡ್ ಸೆವೆನ್ ಫೋರ್ಟಿ. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು ಸಿಕ್ಸ್ ತೌಸಂಡ್ ಸೆವೆನ್ ಫೋರ್ಟಿ ಸರ್. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು, ಸೊ ಈಗ ಬರುತ್ತೆ ನಮಗೆ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್. ಕಾಸ್ಟ್ ನೋಡಿ, ಅರವತ್ ಸಾವಿರ ಮೈನಸ್ ಐವತ್ಮೂರು ಇನ್ನೂರ ಅರವತ್ತು ಅಂತ ಹೇಳಿದ್ರೆ ನಿಮಗೆ ಏಳು ಆರು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ ನೋಡಿ, ಇಷ್ಟು ಮಾಡಿದ್ರೆ ಆಯಿತು. ಸೊ ಕಾಲಮ್ಸ್ ಎಲ್ಲ ಇದೇ ರೀತಿ ಹಾಕ್ಕೊಳ್ಳಿ, ನಾವು ಪ್ರಿಂಟೌಟು ಕೊಟ್ಟಿದ್ದೀನಿ. ಸೊ ಬೋಲ್ಡ್ ಸಪೋಸ್ ವೇರ್ ಎವರ್ ನೆಸೆಸರಿ ಬೋಲ್ಡ್ ಮಾಡಬೇಕು, ಹಾಂ ಈ ರೀತಿ ನೀವು ಮಾಡಬೇಕಾಗುತ್ತೆ ನೋಡಿ. ಸೊ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ತೊಗೊಂಡಿದ್ದೀವಿ, ಆ್ಯಡ್ ರಾ ಮೆಟೀರಿಯಲ್ ಪರ್ಚೇಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಯು ವಿಲ್ ಗೆಟ್ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್. ಅದಕ್ಕೆ ನಾವು ಡೈರೆಕ್ಟ್ ವೇಜಸ್ ಹಾಕಿದ್ದೀವಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಇವೆರಡು ಟೋಟಲ್ ಮಾಡಿದ್ರೆ ನಲವತ್ತ್ಮೂರು ಆರುನೂರು ಆಯಿತು. ದಿಸ್ ಈಸ್ ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ಗೆ ನಾವು ಫ್ಯಾಕ್ಟ್ರಿ ಓವರ್ ಹೆಡ್ ಅವನೇ ಕೊಟ್ಟಿದ್ದಾನೆ, ಫ್ಯಾಕ್ಟ್ರಿ ಆನ್ ಕಾಸ್ಟ್ ವರ್ಕ್ಸ್ ಆನ್ ಕಾಸ್ಟ್ ಅಂತೇಳಿ ಎಂಟು ಸಾವಿರದ ನಾನ್ನೂರು ಕೊಟ್ಟಿದ್ದಾನೆ, ಅದಕ್ಕೆ ಅದು ಆ್ಯಡ್ ಮಾಡಿದರೆ ಐವತ್ತೆರಡು ಸಾವಿರ ಬಂತು. ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡಿ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಯು ವಿಲ್ ಗೆಟ್ ಫ್ಯಾಕ್ಟ್ರಿ ಕಾಸ್ಟ್, ದಟ್ ಈಸ್ ಫಾರ್ಟಿ ನೈನ್ ಸೆವೆನ್ ಸಿಕ್ಸ್ಟಿ. ಫ್ಯಾಕ್ಟ್ರಿ ಕಾಸ್ಟ್ಗೆ ಇಫ್ ಯು ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅವನೇ ಕೊಟ್ಟಿದ್ದ ಸಾವಿರದ ಆರುನೂರು ಅಂತೇಳಿ ಅವೆರಡನ್ನೂ ಆ್ಯಡ್ ಮಾಡಿದರೆ ನಿಮಗೆ ಐವತ್ತೊಂದು ಮುನ್ನೂರ ಅರವತ್ತು ಬಂತು. ಅದಕ್ಕೆ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೇವೆ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಇಫ್ ಯು ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಯು ವಿಲ್ ಗೆಟ್ ಫಾರ್ಟಿ ಏಟ್ ಒನ್ ಫಾರ್ಟಿ. ದಿಸ್ ಇಸ್ ಕಾಲ್ಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಅದಕ್ಕೆ ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇದರಲ್ಲಿ ಅಮೌಂಟ್ ಕೊಟ್ಟಿಲ್ಲ, ಬಟ್ ಒಂದು ಯೂನಿಟ್ಗೆ ಎಷ್ಟು ಪೈಸೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇದೆ ಅಂತ ಕೊಟ್ಟಿದ್ದಾನೆ. ಹನ್ನೆರಡು ಸಾವಿರದ ಎಂಟುನೂರು ಯೂನಿಟ್ ಸೇಲ್ ಆಗಿದೆ, ಹಾಗಾಗಿ ಹನ್ನೆರಡು ಸಾವಿರದ ಎಂಟುನೂರು ಇಂಟು ಫಾರ್ಟಿ ಪೈಸೆ ಅಂತ ಹೇಳಿದ್ರೆ ಐದು ಸಾವಿರದ ನೂರ ಇಪ್ಪತ್ತು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಬಂದಿದೆ. ಫಾರ್ಟಿ ಏಟ್ ಒನ್ ಫಾರ್ಟಿಗೆ ಫೈವ್ ಒನ್ ಟೂ ಜೀರೋ ಆ್ಯಡ್ ಮಾಡಿದರೆ ಟೋಟಲ್ ಕಾಸ್ಟ್ ಫಿಫ್ಟಿ ತ್ರೀ ಟು ಸಿಕ್ಸ್ಟಿ ಆಗುತ್ತೆ. ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಅವನು, ದಟ್ ಈಸ್ ಸಿಕ್ಸ್ಟಿ ತೌಸಂಡ್ ಅಂತೇಳಿ. ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಅವೆರಡನ್ನು ಲೆಸ್, ಸೇಲ್ಸಲ್ಲಿ ಟೋಟಲ್ ಕಾಸ್ಟ್ನ ಲೆಸ್ ಮಾಡಿದರೆ ಸಿಕ್ಸ್ ಸೆವೆನ್ ಫೋರ್ ಜೀರೋ. ದಿಸ್ ಈಸ್ ಪ್ರಾಫಿಟ್. ಸೊ ಇದು ನಿಮಗೆ ಈ ರೀತಿ ಬಂದಿದೆ. ಸೊ ಈ ರೀತಿ ನೀವು ಮಾಡಬೇಕಾಗುತ್ತೆ. ಸೊ ಪ್ರಾಬ್ಲಮ್ ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಏನಾದ್ರು ಡೌಟ್ ಇದೆಯಾ ಇವತ್ತಿನ ಕ್ಲಾಸಲ್ಲಿ? ಎಸ್ ಲಾಸ್ಟ್ ಅಲ್ಲಿ ಸರ್ ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಮತ್ತೆ ಸೆಲ್ಲಿಂಗ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಗೆ, ಮೂರು ಸೇರಿ ಒಂದೇ ಅಮೌಂಟ್ ಕೊಟ್ಟಿರೋದ ಸರ್? ತನ್ಝೀಮ್ ಸಿದ್ದಿಕಾ ಫಾತಿಮಾ ಸರ್. ಅದು ಅದು ಮೂರು ಏನಿದೆ ಎಕ್ಸ್ಪೆನ್ಸಸ್ ಡಿಸ್ಕೌಂಟ್ ಅಲೌಡ್ ಅಡ್ವರ್ಟೈಸ್ಮೆಂಟ್ ಇದೆಲ್ಲ ಸೇರಿಬಿಟ್ಟು ಫಾರ್ಟಿ ಪೈಸೆ ಒಂದು ಯೂನಿಟ್ ಸೋಲ್ಡ್ಗೆ ಅಂತ ಅಮೌಂಟ್ ಹೇಳ ಇದು ಹೇಳಿದಾನೆ ಅಷ್ಟೇ ಅವನು, ಎಷ್ಟು ಅಮೌಂಟ್ ಅಂತ ಹೇಳಿಲ್ಲ. ನಾವು ಅದಕ್ಕೆ ಹನ್ನೆರಡು ಸಾವಿರ ಯೂನಿಟ್ ಸೇಲ್ ಆಗಿದೆಯಲ್ವಾ, ಹನ್ನೆರಡು ಸಾವಿರದ ಎಂಟುನೂರು ಇಂಟು ಫಾರ್ಟಿ ಪೈಸೆ. ನೀವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಅಂತ ಹಾಗೆ ಹಾಕೋಬೇಕು. ಅಮೌಂಟ್ ಮಾತ್ರ ಐದು ಸಾವಿರದ ಕ್ಯಾಲ್ಕುಲೇಟ್ ಮಾಡಿ ಐದು ಸಾವಿರದ ನೂರ ಇಪ್ಪತ್ತು ಬಂದಿದೆಲ್ಲ ಅದನ್ನು ಔಟರ್ ಕಾಲಮಲ್ಲಿ ಹಾಕಿ.
ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎಸ್ ಸರ್. ಗೊತ್ತಾಯ್ತು ಫಾತಿಮಾ? ಎಸ್ ಸರ್ ಗೊತ್ತಾಯ್ತು. ಓಕೆ, ಮತ್ತೇನಾದ್ರು ಡೌಟ್ಸ್ ಇದೆಯಾ ಸ್ಟೂಡೆಂಟ್ಸ್? ಎಸ್. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ವಿ ವಿಲ್ ಮೀಟ್ ಇನ್ ಯುವರ್ ನೆಕ್ಸ್ಟ್ ಕ್ಲಾಸ್.